ನಿಮ್ಮ ಒಪಿನಿಯನ್? ನನಗೆ ಗೊತ್ತಿಲ್ಲ ಮೈತ್ರಿ ಬಗ್ಗೆ ನಿಮ್ಮ ಒಪಿನಿಯನ್. ನನಗೆ ಗೊತ್ತಿಲ್ಲ, ಖರ್ಗೆ ಅವ್ರು ಮಾತಾಡಿರೋದು ನನಗೆ ಗೊತ್ತಿಲ್ಲ. ಸರ್, ಜೆ ಡಿ ಎಸ್ ಜಾತಿ ಏನಾದ್ರೂ ಸಲಹೆ ಕೊಡ್ತೀರಾ ಮೈತ್ರಿ ಜೊತೆ ಮೈತ್ರಿ ಮಾಡ್ಕೊಳ್ಳಿ? ಇಲ್ಲ, ನಾನು ಪಾರ್ಟಿನಲ್ಲಿ ಮಾತಾಡ್ತೀನಿ. ಸಮರ್ಪಕವಾಗಿಲ್ಲ ಅಂತ ವೀರಶೈವ ಮಹಾಸಭಾ ಕೂಡ ಹೇಳಿದೆ. ಜಾತಿ ಗಣತಿ ವರದಿ, ಜಾತಿ ಗಣತಿ ವರದಿ ಹೊರಗಡೆನೆ ಬಂದಿಲ್ವಲ್ರಿ, ಅದು ಬಿಡುಗಡೆ ಆಗಿದೆ ಈಗ. ಅದು ಯಾರೇ ಏನೇ ಹೇಳಿದ್ರು ಕೂಡ ಬಿಡುಗಡೆನೆ ಆಗಿಲ್ವಲ್ಲಪ್ಪ, ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ವಲ್ಲ, ಅದ್ರ ಒಳಗಡೆ ಇದೆ ಅಂತ ಏನಿದೆ ಅಂತ ಗೊತ್ತಿಲ್ವಲ್ಲಪ್ಪ. ನನಗ್ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗಿದೆಯಾ? ಅವ್ರಿಗೆ ಗೊತ್ತಿದೆ ಅಂದ್ರೆ ನಿಮಗ್ ಗೊತ್ತಿದೆಯಂದ್ರೆ, ಮತ್ತೆ ಯಾರಿಗೂ ಗೊತ್ತಿಲ್ವಲ್ಲ. ನನಗ್ ಗೊತ್ತಿರೋ ಮಟ್ಟಿಗೆ ಸೋರಿಕೆ ಆಗಿಲ್ಲ. ನನಗೆ ಇರೋ ಮಾಹಿತಿ ಪ್ರಕಾರ ಯಾವುದೇ ಸೋರಿಕೆ ಆಗಿಲ್ಲ, ರಿಪೋರ್ಟ್ ರಿಲೀಸ್ ಆಗಿಲ್ಲ ಅಂತಂದ್ಮೇಲೆ ನಾವು ನಮ್ಮ ಕಾಲದಲ್ಲಿ ತಯಾರೇ ಆಗಿರ್ಲಿಲ್ಲ, ಗೊತ್ತಾಯ್ತಾ? ಸೊ ಹಾಗಾಗಿ ನಾವು ಆ ತಯಾರಾಗಿದ್ದಿದ್ರೆ ನಾನು ಸ್ವೀಕಾರ ಮಾಡ್ತಿದ್ದೆ. ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ಈಶ್ವರ ಖಂಡ್ರೆ ಇರ್ಬೋದು, ಶ್ಯಾಮಲ್ ಶಿವಶಂಕರ್ ಅಂತ ಇರ್ಬೋದು, ನನಗ್ ಗೊತ್ತಿರೋ ಮಟ್ಟಿಗೆ ಅದರ ಒಳಗಡೆ ಏನಿದೆ ರಿಪೋರ್ಟ್, ಏನ್ ರಿಪೋರ್ಟ್ ಸ್ವೀಕಾರ ಆಗಿಲ್ಲ, ರಿಪೋರ್ಟ್ ರಿಲೀಸ್ ಆಗಿಲ್ಲ ಅಂತಂದ್ಮೇಲೆ ಅದ್ರಲ್ಲಿ ಏನಿದೆ ಅನ್ನೋದು ಯಾರು? ವೀರಶೈವ ಮತ್ತು ಒಕ್ಕಲಿಗ ಸಮುದಾಯ ಪ್ರಬಲ ಸಮುದಾಯವನ್ನ ಅಲ್ಪಸಂಖ್ಯಾತ ಸಮುದಾಯ ಮಾಡೋದಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ, ಹಾಗಾಗಿ ಸಮೀಕ್ಷೆ ಮಾಡಿದ್ದಾರೆ ಅಂತೇಳಿ ಮಾತುಗಳು ಕೇಳಿಬರ್ತಿದ್ರು, ಚರ್ಚೆಗಳು ಕೂಡ ಶುರು ಆಗಿರುವಂತದ್ದು. ನೋಡ್ರಿ, ಸುಮ್ಮನೆ ಇಲ್ಲದೆಲ್ಲ ನೀವೇ ಉತ್ತರಿಸ್ಕೊಂಡಿಲ್ಲ, ಕೇಳಕ್ ಹೋಗ್ಬೇಡಿ. ಸರಿ, ಮತ್ತೆ ವೀರಶೈವ ಒಕ್ಕಲಿರು ಅವೆಲ್ಲ ಪ್ರಶ್ನೆನೆ ಇಲ್ಲ. ಏ ಕೇಳಪ್ಪ, ಇಲ್ಲಿ ಇದು ಸಮೀಕ್ಷೆ ಮಾಡಿದ್ದದ್ದು ಎಲ್ಲ ಜಾತಿಗಳಿಗೂ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರವಾಗಿ. ಈಗ ಸಾಮಾಜಿಕ ನ್ಯಾಯ ಮಾಡಬೇಕಾದ್ರೆ ಒಂದು ದಾಖಲಾತಿ ಇರಬೇಕಲ್ವಾ? ದಾಖಲಾತಿ ಇಲ್ಲಿ ಹೆಂಗೆ ಮಾಡೋದು ಸಾಮಾಜಿಕ ನ್ಯಾಯನ? ಅದಕ್ಕೋಸ್ಕರ ಮಾಡಿದ್ದದು. ಅದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ, ಯಾವ ಜಾತಿ ವಿರುದ್ಧನೂ ಇಲ್ಲ, ಯಾವ ವರ್ಗದ ವಿರುದ್ಧನೂ ಇಲ್ಲ. ವೀರಪ್ಪ ಮೊಯ್ಲಿ ನೇತೃತ್ವದಲ್ಲಿ ಏನಾದರೂ ಸಮಿತಿ ರಚನೆ ಆಗಿದೆ? ಈಗ ಜಾತಿ ಗಣತಿ ಬಗ್ಗೆ ಪಕ್ಷದ ಸ್ಟ್ಯಾಂಡ್ ಏನಿರ್ಬೇಕು ಅಂತ ಹೇಳಿ, ವೀರಪ್ಪ ಮೊಯ್ಲಿ ನೇತೃತ್ವದಲ್ಲಿ ಏನಾದರೂ ಸಮಿತಿ ರಚನೆ ಆಗಿದೆ? ಗೊತ್ತಿಲ್ಲ. ಈಗ ನ್ಯಾಷನಲ್, ಈಗ ನಮ್ಮ ಹೈಕಮಾಂಡ್ ಅವರು ಒಂದು ಸಮಿತಿ ಮಾಡಿದ್ದಾರೆ, ವೀರಪ್ಪ ಮೊಯ್ಲಿ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ ಅಂತ ಇದೆ. ಅವರು ಅಧ್ಯಯನ ಮಾಡಿ ವರದಿ ಕೊಡಲಿ. ಹಾಗಾದರೆ ನಿತೀಶ್ ಕುಮಾರ್ ಯಾಕೆ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಇದಾಗಬೇಕು ದೇಶದಲ್ಲಿ ಅಂತ ಹೇಳಿದ್ರು? ಇಡೀ ದೇಶದಲ್ಲಿ ಕರ್ನಾಟಕ ಮಾಡಿದೆ, ನಾನು ಅದನ್ನು ಸರ್ವೆ ಮಾಡಿಸಿದ್ದೆ ಬ್ಯಾಕೋ ಕ್ಲಾಸ್ನಲ್ಲಿ. ಸೊ ಅದು ನಾನು ಇರುವಾಗ ರಿಪೋರ್ಟ್ ತಯಾರಾಗಿರಲಿಲ್ಲ, ಆಮೇಲೆ ರಿಪೋರ್ಟ್ ತಯಾರಾಯಿತು ಸಮ್ಮಿಶ್ರ ಸರ್ಕಾರ ಇರುವಾಗ. ಸೊ ಕುಮಾರಸ್ವಾಮಿ ಅದನ್ನು ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಒಪ್ಕೊಳ್ಳಲಿಲ್ಲ. ಸೊ ಈಗಲೂ ಕೂಡ ಹಂಗೆ ಇದೆ.